ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಕನ್ನಡ ಪ್ರಗತಿ ಯೂಟ್ಯೂಬ್ ಚಾನೆಲ್. ಅಂತೂ ಇಂತೂ ನಮ್ಮ ಸಿಂಧನೂರು ನಗರಕ್ಕೆ ರೈಲು ಬಂತು. ಸುಮಾರು ದಶಕಗಳ ಕನಸು ನಮ್ಮ ತಾಲೂಕಿನದ್ದಾಗಿತ್ತು. ಈ ಮುನಿರಾಬಾದ್ ರಾಯಚೂರು ರೈಲ್ವೆ ಮಾರ್ಗ ಬೇಡಿಕೆ ಏನು ಈಗಿನದಲ್ಲ, ಹಲವಾರು ದಶಕಗಳ ಬೇಡಿಕೆ ಇದಾಗಿದೆ. ಹಾಗೂ ಈಗಾಗಲೇ 65 ಕಿಲೋಮೀಟರ್ ಉದ್ದದ ರೈಲ್ವೆ ಟ್ರ್ಯಾಕ್ ಪೂರ್ಣಗೊಂಡಿದ್ದು ಬೆಂಗಳೂರು, ಹುಬ್ಬಳ್ಳಿ ಹಾಗೂ ಕಾರಟಗಿ ನಗರಗಳ ನಡುವೆ ದಿನನಿತ್ಯ ಸಂಚಾರ ನಡೀತಾ ಇದೆ. ಸಿಂಧನೂರು ಮತ್ತು ಈ ಕಾರಟಗಿ 18 ಕಿಲೋಮೀಟರ್ ಉದ್ದದ ಈ ಸೆಕ್ಷನ್ ಆಲ್ರೆಡಿ 90% ವರ್ಕ್ ಕಂಪ್ಲೀಟ್ ಆಗಿದೆ. ಹಾಗೂ 2024 ಮಾರ್ಚ್ ತಿಂಗಳ ಒಳಗಾಗಿ ಸಿಂಧನೂರಿನಿಂದ ರೈಲು ಸಂಚರಿಸಲಿದೆ ಅಂತ ಸಂಸದ ಸಂಗಣ್ಣ ಕರಡಿ ಅವರು ಸಹ ಭರವಸೆ ನೀಡಿದ್ದಾರೆ. ನೀವು ಈ ವಿಡಿಯೋದಲ್ಲಿ ನೋಡಬಹುದು, ರೀಸೆಂಟ್ ಆಗಿ ಟ್ರ್ಯಾಕ್ ಪರೀಕ್ಷೆಗಾಗಿ ಗೂಡ್ಸ್ ಟ್ರೈನ್ ಓಡಾಟ ಸಹ ಶುರುವಾಗಿದೆ. ಬಹುತೇಕ ಎಲ್ಲ ಸೇತುವೆಗಳು ಕಾಮಗಾರಿ ಸಹ ಪೂರ್ಣಗೊಂಡಿದೆ. ನೆಲಸಮತಟ್ಟು ಮಾಡುವಂತಹ ಕೆಲಸ ಆಗಿರಬಹುದು, ರೈಲ್ವೆ ಸ್ಟೇಷನ್ ನಿರ್ಮಾಣದ ಕೆಲಸನೂ ಸಹ ವೇಗದ ಗತಿಯಲ್ಲಿ ನಡೀತಾ ಇದೆ. ಟೋಟಲ್ ಆಗಿ 165.57 ಕಿಲೋಮೀಟರ್ ಉದ್ದದ ರೈಲು ಮಾರ್ಗ ಇದಾಗಿದ್ದು 1997 ಈ ರೈಲು ಮಾರ್ಗದ ಸಮೀಕ್ಷೆ ನಡೆದಿತ್ತು. ಹಾಗೂ ಭೂಸ್ವಾಧೀನದ ಪ್ರಕ್ರಿಯೆ, ಬಜೆಟ್ ಮಂಡನೆ, COVID-19 ಅಂತಹ ಹಲವಾರು ಸಮಸ್ಯೆ ಕಾರಣಗಳಿಂದಾಗಿ ಈ ಪ್ರಾಜೆಕ್ಟ್ ಡಿಲೇ ಆಗ್ತಾನೆ ಇದೆ. ಈ ಪ್ರಾಜೆಕ್ಟ್ ಏನಾದರೂ ಕಂಪ್ಲೀಟ್ ಆದರೆ ಕಲ್ಯಾಣ ಕರ್ನಾಟಕ ಸೇರಿದಂತೆ ನಮ್ಮ ನೆರೆ ರಾಜ್ಯವಾದಂತಹ ತೆಲಂಗಾಣದ ರಾಜಧಾನಿ ಹೈದರಾಬಾದ್ ಹಾಗೂ ಹುಬ್ಬಳ್ಳಿ ನಗರಗಳ ನಡುವೆ ಕಡಿಮೆ ಸಮಯದಲ್ಲಿ ಹಾಗೂ ಕಡಿಮೆ ವೆಚ್ಚದಲ್ಲಿ ನಾವು ನೇರ ಸಂಪರ್ಕವನ್ನು ಕಲ್ಪಿಸಬಹುದು. ಈ ಭಾಗದ ಹಲವಾರು ನಗರಗಳಿಗೆ ಸಹ ಕನೆಕ್ಟಿವಿಟಿ, ರೈಲ್ವೆ ಕನೆಕ್ಟಿವಿಟಿ ಇಂಪ್ರೂವ್ ಆಗುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗುತ್ತೆ ಹಾಗೂ ಉದ್ಯೋಗದ ಅವಕಾಶಗಳು ಸಹ ದೊರೆಯುತ್ತವೆ. ಇದಾಗಿತ್ತು ಈ ಹೊಸ ರೈಲ್ವೆ ಪ್ರಾಜೆಕ್ಟ್ನ ಒಂದು ಸಣ್ಣ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಸಿಂಧನೂರು ಹಾಗೂ ಮಾನ್ವಿ ಸೆಕ್ಷನ್ ಕಾಮಗಾರಿಯ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಸೊ ಚಾನೆಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ತರಹದ ಯಾವುದೇ ಹೊಸ ರೈಲ್ವೆ ಪ್ರಾಜೆಕ್ಟ್ಗಳ ಬಗ್ಗೆ ಮಾಹಿತಿ ಬೇಕಿದ್ದಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.